ಮಂಗಳೂರಿನ ಕೊಂಕಣಿ ನಾಟಕ ಸಭಾ ರಿಜಿಸ್ಟರ್ನ ಇದರ ವಾರ್ಷಿಕ ಪ್ರಯುಕ್ತ ಭಾಷಣ ಸ್ಪರ್ಧೆಗಳ ಆಯೋಜನೆ ಮಾಡಲಾಗಿತ್ತು. ನಗರದ ಡಾನ್ ಬಾಸ್ಕೋ ಹಾಲ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಸುಮಾರು 60 ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ್ರು. ಮಂಗಳೂರಿನ ಡಾನ್ ಬಾಸ್ಕೋ ಹಾಲ್ನಲ್ಲಿ ಕೊಂಕಣಿ ನಾಟಕ ಸಭಾ ರಿಜಿಸ್ಟರ್ನ 52ನೇ ವಾರ್ಷಿಕ ಪ್ರಯುಕ್ತ ಭಾಷಣ ಸ್ಪರ್ಧೆಯನ್ನ ಆಯೋಜನೆ ಮಾಡಲಾಗಿತ್ತು. ಸಭಾ ಕಾರ್ಯಕ್ರಮವನ್ನು ಖ್ಯಾತ ಸಾಹಿತಿ ಹಾಗೂ ಆನಿವಾಸಿ ಕೊಂಕಣಿ ಪತ್ರಕರ್ತ ಡಾಕ್ಟರೇಟ್ ಆಸ್ಟಿನ್ ಡಿಸೋಜಾ ಅವರು ದೀಪ ಬೆಳಗಿಸಿ ಉದ್ಘಾಟಿಸಿದರು. ಇವೇಳೆ 75ನೇ ವರ್ಷದ ಆಚರಣೆ ಪ್ರಯುಕ್ತ ಪ್ರಕಟಿಸಿದ ಸ್ಮಾರಕ ಸಂಚಿಕೆಯಾದ ಕಲಾಮೃತ ಬಿಡುಗಡೆ ಮಾಡಲಾಯಿತು. ಸಂದರ್ಭದಲ್ಲಿ ಮಾತನಾಡಿದ ಅವರು, ನಮ್ಮನ್ನು ನಾವು ಅಭಿವ್ಯಕ್ತ ಮಾಡಲು ಸಮರ್ಥ ಮಾತುಗಳ ಅವಶ್ಯಕತೆ ಇದೆ, ನಾವು ಇದರ ಪರಿಣಾಮಕಾರಿಯಾಗಿ ಉಪಯೋಗ ಮಾಡಬೇಕು ಎಂದು ಅವರು ಹೇಳಿದರು. ये कलामृत कलेचे अमृत तुमका या पुस्तक मुखांतर कोणी नाटक से बदिता आने अपने संपूर्ण वावर अंश वर्षांसो हम तो विवरित आज हम ची नाटक सभा आने प्रत्येक जाऊन हम चे डॉन बॉस्को साल बारीक ऊसा एक पाव जैसे उन्होंने कासे ची पावला कारणगी ಕೊಂಕಣಿ ನಾಟಕ ಸಭಾದ ಅಧ್ಯಕ್ಷ ಫಾದರ್ ಪಾವ್ಲ್ ಮೆಲ್ವಿನ್ ಡಿಸೋಜಾ ಗಣ್ಯರನ್ನು ಸ್ವಾಗತಿಸಿದರು. ಶ್ರೀ ಸುನಿಲ್ ಮ್ಯಾನೇಜರ್ ಉಪಾಧ್ಯಕ್ಷ ಸ್ಪರ್ಧೆಯ ಸಂಯೋಜಕ ಶ್ರೀಮತಿ ಜೂಡಿ ಡಿಸೋಜಾ ಜರಾಲ್ ಕಾರ್ಯದರ್ಶಿ ಶ್ರೀ ಫ್ಲಾಯ್ಡ್ ಮೇಲೋ ಸಹ ಕಾರ್ಯದರ್ಶಿ ಸ್ಪರ್ಧೆಯ ಸಂಚಾಲಕ ಶ್ರೀ ಜೆರಾಲ್ಡ್ ಕುನ್ಸೆಸೋ ಕಜಂದಾರ್ ವರ್ಷನಡಿ ಕವಿತ ಸ್ಪರ್ಧೆಯ ಸಂಚಾಲಕ ಶ್ರೀ ರೇಮಂಡಿ ಕುನ್ನ ಗಾಯನ ಸ್ಪರ್ಧೆಯ ಸಂಚಾಲಕ ಶ್ರೀ ಜಾಸ್ತಿ ಥಿಯೋಡರ್ ಕಾಲ್ಪನಿ ನೆಸ್ನವಿ ಸ್ಪರ್ಧೆಯ ಸಂಚಾಲಕ ಶ್ರೀ ಲಿಸ್ಟನ್ ಡಿಸೋಜಾ ನಸ್ಪ ಸ್ಪರ್ಧೆಯ ಸಂಚಾಲಕ. ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಸುನಿಲ್ ಮ್ಯಾನೇಜರ್ಸ್, ಕಾರ್ಯದರ್ಶಿ ಜೂಡಿ ಡಿಸೋಜಾ, ಸಹ ಕಾರ್ಯದರ್ಶಿ ಫ್ಲಾಯ್ಡ್ ಡಿಮೆಲ್ಲೋ, ಖಜಾಂಚಿ ಜೆರಾಲ್ಡ್ ಕೊನ್ಸೆನ್ಸೋ, ಸ್ಪರ್ಧೆಗಳ ಸಂಚಾಲಕ ರಮನ್ ಡಿಕುನಾ, ಸಿಜಿಎಸ್ ತಾಕೊಡೆ ಮತ್ತಿತರರು ವೇದಿಕೆಯಲ್ಲಿ ಇದ್ರು. ಹಿರಿಯ ಕಲಾವಿದರಾದ ಮೆಲ್ವಿನ್ ರೋಡ್ರಿಗಸ್, ಎಡಿ ಸಿಕ್ವೆರಾ, ಡೊಲ್ಲಾ ಮಂಗಳೂರು, ಐರಿನ್ ರೆಬೆಲ್ಲೋ, ಆರ್ಥರ್ ರಸ್ಕಿನಾ, ಗ್ರೇಟಾ ರೆಬೆಲ್ಲೋ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ನಂತರ ನಡೆದ ಭಾಷಣ ಸ್ಪರ್ಧೆಯಲ್ಲಿ 60 ಕ್ಕೂ ಅಧಿಕ ಸ್ಪರ್ಧಿಗಳು ಭಾಗವಹಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, 24/7 ಮಂಗಳೂರು.